ಇವತ್ತು ಅಕ್ಷಯ ತೃತೀಯ ಸಾಮಾನ್ಯವಾಗಿ ಅಕ್ಷಯ ತೃತೀಯ ದಿನಗಳಲ್ಲಿ ಚಿನ್ನದ ಅಂಗಡಿಗಳಿಗೆ ಮಹಿಳೆಯರು ಲಗ್ಗೆ ಇಡ್ತಿದ್ರು ಹೊಸ ಚಿನ್ನವನ್ನ ಇವತ್ತು ಖರೀದಿ ಮಾಡ್ತಿದ್ರು ಆದರೆ ಈ ಬಾರಿ ಚಿನ್ನದ ಹಬ್ಬ ಅಕ್ಷಯ ತೃತೀಯಕ್ಕೂ ಕೂಡ ಕೊರೋನಾ ಎಫೆಕ್ಟ್ ತಟ್ಟಿದೆ ಚಿನ್ನದ ಹಬ್ಬ ಅಕ್ಷಯ ತೃತೀಯದ ದಿನ ಯಾವ ಚಿನ್ನದ ಅಂಗಡಿಗಳು ತೆರೆದಿಲ್ಲ ಯಾಕಂದ್ರೆ ಗ್ರಾಹಕರೇ ಅಂಗಡಿಗಳಿಗೆ ತೆರಳುತ್ತಿಲ್ಲ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಿನ್ನದ ವಹಿವಾಟು ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಮೈಸೂರಿನಲ್ಲಿರುವ ಗೋಲ್ಡ್ ಶಾಪ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿವೆ ಸಾರ್ವಜನಿಕರಿಲ್ಲದೆ ಅಶೋಕ ರಸ್ತೆ ಖಾಲಿ ಖಾಲಿ ಹೊಡಿತಾ ಇದೆ ಮೈಸೂರಿನ ಅಶೋಕ ರಸ್ತೆಯಲ್ಲಿ ಅತಿ ಹೆಚ್ಚು ಚಿನ್ನದ ಅಂಗಡಿಗಳನ್ನು ನಾವು ಕಾಣ್ತೀವಿ ಅಕ್ಷಯ ತೃತೀಯದ ದಿನ ಅಶೋಕ ರಸ್ತೆ ತುಂಬಿ ತುಳುಕ್ತಾ ಇತ್ತು ಗ್ರಾಹಕರಿಂದ ಆದರೆ ಇವತ್ತು ಕೊರೋನಾದಿಂದಾಗಿ ಸಂಪೂರ್ಣವಾಗಿ ಅಂಗಡಿಗಳೆಲ್ಲ ಬಂದ್ ಆಗಿವೆ ಸರ್ಕಾರ ಹಾಗೂ ಚಿನ್ನದ ವ್ಯಾಪಾರಸ್ಥರಿಗೆ ನಷ್ಟವಾಗಿದೆ ಮೈಸೂರಿನಲ್ಲಿಯೂ ಕೂಡ ಚಿನ್ನವನ್ನ ಆನ್ಲೈನ್ ನಲ್ಲಿ ಖರೀದಿ ಮಾಡಬಹುದು ಆ ರೀತಿಯಾದಂತ ಒಂದು ಅವಕಾಶ ಇದೆ ಆದರೆ ಆನ್ಲೈನ್ ನಲ್ಲಿ ಚಿನ್ನದ ಖರೀದಿಗೆ ಮೈಸೂರಿಗರು ಸ್ಪಂದನೆ ತೋರ್ತಿಲ್ಲ ಎಂದು ಆಭರಣ ತಯಾರಕ ಸಂಘದ ಅಧ್ಯಕ್ಷ ಸೋಮಶೇಖರ್ ರಾಜು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಚಿನ್ನದ ಹಬ್ಬ ಅಕ್ಷಯ ತೃತೀಯ ಇವತ್ತು ಒಂದು ಸಣ್ಣ ಚಿನ್ನವನ್ನಾದರೂ ಅಂದ್ರೆ 1 ಗ್ರಾಂ ಚಿನ್ನವನ್ನಾದರೂ ಕೊಂಡುಕೊಂಡ್ರೆ ಅದು ಅಕ್ಷಯವಾಗುತ್ತೆ ಎಂಬ ಪ್ರಬಲವಾದಂತ ನಂಬಿಕೆ ಇದೆ ಜೊತೆಗೆ ಇವತ್ತು ನಾವು ಅಂದುಕೊಳ್ಳುವಂತ ಕಾರ್ಯಗಳು ಜೊತೆಗೆ ಏನೇ ಅಂದುಕೊಂಡ್ರು ಕೂಡ ಅದು ಇನ್ನಷ್ಟು ಅಕ್ಷಯವಾಗುತ್ತೆ ಒಳ್ಳೆಯದಾಗುತ್ತೆ ಅದರಲ್ಲೂ ಚಿನ್ನ ತೆಗೆದುಕೊಂಡ್ರೆ ಅದು ಅಕ್ಷಯವಾಗ್ತಾ ಹೋಗುತ್ತೆ ಇನ್ನಷ್ಟು ಚಿನ್ನ ನಮ್ಮಲ್ಲಿ ಹೆಚ್ಚಳವಾಗ್ತಾ ಹೋಗುತ್ತೆ ಎಂಬ ಒಂದು ನಂಬಿಕೆ ಮನೆ ಮಾಡಿದೆ ಈ ಕಾರಣಕ್ಕಾಗಿ ಅಕ್ಷಯ ತೃತೀಯದ ದಿನ ಚಿನ್ನದ ಅಂಗಡಿಗಳಿಗೆ ಗ್ರಾಹಕರು ಮುಗಿಬೀಳ್ತಾ ಇದ್ರು ಚಿನ್ನವನ್ನ ಕೊಂಡುಕೊಳ್ಳತಾ ಇದ್ರು ಆದರೆ ಕೊರೋನಾ ಎಫೆಕ್ಟ್ ನಿಂದಾಗಿ ಮೈಸೂರಿನ ಚಿನ್ನದ ಅಂಗಡಿಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿವೆ ಕಂಪ್ಲೀಟ್ ಆಗಿ ಬಂದ್ ಆಗಿವೆ ನಮ್ಮ ಪ್ರತಿನಿಧಿ ಯಶಸ್ ಮಾವತೂರು ಆಭರಣ ತಯಾರಕ ಸಂಘದ ಅಧ್ಯಕ್ಷ ಸೋಮಶೇಖರ ರಾಜು ಅವರನ್ನ ಮಾತನಾಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ ಇಂದು ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂತಂದ್ರೆ ಚಿನ್ನವನ್ನ ಖರೀದಿ ಮಾಡುವಂತ ಗ್ರಾಹಕರು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನದ ಅಂಗಡಿಗಳಿಗೆ ಮುಗಿ ಬಿಳ್ತಿದ್ರು ಆದ್ರೆ ಕೊರೋನಾ ಎಫೆಕ್ಟ್ ಇಂದಾಗಿ ಈಗಾಗಲೇ ಏನು ಎಲ್ಲ ಸಂಪೂರ್ಣ ಚಿನ್ನದ ಅಂಗಡಿಗಳು ಬಂದ್ ಆಗಿದೆ ಮೈಸೂರಿನ ಪ್ರಮುಖವಾಗಿರತಕ್ಕಂತ ಅಶೋಕ ರಸ್ತೆಯಲ್ಲಿ ಅತಿ ಹೆಚ್ಚು ಚಿನ್ನದ ಅಂಗಡಿಗಳು ಇರುವಂತ ಒಂದು ಜಾಗ ಇಲ್ಲಿ ಇವತ್ತು ಏನು ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಯಾವುದೇ ಒಬ್ಬರು ಗ್ರಾಹಕರು ಕೂಡ ಇಲ್ಲಿಲ್ಲ ಏನು ಪ್ರತಿದಿನನು ಕೂಡ ಸಾಕಷ್ಟು ವ್ಯಾಪಾರಸ್ಥರು ಏನು ಗ್ರಾಹಕರಿಂದ ತುಂಬಿ ತುಳುಕಿದಂತ ಒಂದು ಈ ಒಂದು ಜ್ಯುವೆಲರಿ ಶಾಪ್ಗಳು ಇವತ್ತು ಸಂಪೂರ್ಣ ಸ್ತಬ್ಧ ಆಗಿರತಕ್ಕಂತದ್ದು ಏನು ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಏನು ಅಕ್ಷಯ ತೃತೀಯ ದಿನ ಇಲ್ಲಿ ಒಂದು ಚಿನ್ನವನ್ನ ಖರೀದಿ ಮಾಡತಕ್ಕಂತದ್ದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಾಕಷ್ಟು ವಾಡಿಕೆ ಇದೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಚಿನ್ನವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಮನೆಗೆ ಸುಖ ಶಾಂತಿ ಹಾಗೂ ಸಂಪತ್ಭರಿತವಾಗಿರುತ್ತೆ ಎಂಬಂತ ನಂಬಿಕೆ ಇರತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಜನ ಏನು ಅಕ್ಷಯ ತೃತೀಯ ದಿನ ಚಿನ್ನವನ್ನ ಖರೀದಿ ಮಾಡಬೇಕು ಅಂತೇಳಿ ಏನು ಆಗಮಿಸ್ತಾ ಇದ್ರು ಆದರೆ ಕೊರೋನಾ ಎಫೆಕ್ಟ್ ಇಂದಾಗಿ ಇದಕ್ಕೂ ಕೂಡ ಸಾಕಷ್ಟು ಒಂದು ಬ್ರೇಕ್ ಬಿದ್ದಿದೆ ಅಂತ ಹೇಳೋ ತಪ್ಪಾಗಿಲ್ಲ ಇಲ್ಲಿ ಒಂದು ಇವತ್ತಿನ ಅಕ್ಷಯ ತೃತೀಯ ದಿನವೇ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟನ್ನ ನಡೆಸ್ತಾ ಇದ್ರು ಇಲ್ಲಿ ಕೂಡ ಈಗಾಗಲೇ ಏನು ಹೆಚ್ಚಿನ ಅಂಗಡಿಗಳು ಕೂಡ ಏನು ಇಲ್ಲಿ ಬಂದ್ ಆಗಿರ್ತಕ್ಕಂಥದ್ದು ಹೆಚ್ಚಿನ ಅಂಗಡಿಗಳಿಗೆ ಇಲ್ಲಿನ ಅಸೋಸಿಯೇಷನ್ ಅವರು ಕೂಡ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು ಕೂಡ ಇಲ್ಲಿ ಅಂಗಡಿಯನ್ನು ತೆಗಿಬಾರದು ಅಂತೇಳಿ ಈಗ ಈ ವಿಚಾರವಾಗಿ ಮಾತಾಡೋದಕ್ಕೆ ಇಲ್ಲಿನ ಅಸೋಸಿಯೇಷನ್ ಉಪಾಧ್ಯಕ್ಷ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಇವತ್ತು ಏನು ಎಚ್ಚರಿಕೆ ಕೊಟ್ಟಿದ್ದೀರಿ ಹೇಗೆ ನಡೀತಾ ಇದೆ ಸರ್ ಏನಾಗಿದೆ ನನ್ನ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಫುಲ್ ಲಾಕ್ಡೌನ್ ಘೋಷಿಸಿದಾಗಲಿಂದ ಯಾರು ಚಿನ್ನ ಬೆಳ್ಳಿ ಕೆಲಸಗಾರರಾಗಲಿ ಚಿನ್ನದ ಅಂಗಡಿಗಳು ಯಾವುದೂ ತೆಗೆದಿಲ್ಲ ಈ ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದರೆ ಚಿನ್ನ ಖರೀದಿಗೆ ಒಳ್ಳೆ ದಿವಸ ಪ್ರಶಸ್ತ ಕಾಲ ಅಂತ ಭಾಳ ಜನ ಖರೀದಿ ಮಾಡ್ತಾಯಿದ್ರು ಬುಕ್ಕಿಂಗ್ ಮಾಡ್ತಾಯಿದ್ರು ಕೆಲಸಗಾರರಿಗೆ ಒಳ್ಳೆ ಕೆಲಸ ಸಿಗ್ತಾ ಇತ್ತು ಏನು ಕರೋನಾ ಎಫೆಕ್ಟ್ನಿಂದ ಏನಾಗಿದೆ ಭಾಳ ಕೆಲಸಗಾರರ ಕುಟುಂಬಗಳು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂಗಡಿಗಳು ಕೂಡ ತೆಗಿತಾ ಇಲ್ಲ ಅಂದರೆ ಅಂಗಡಿ ತೆಗೆದಿಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಗ್ರಾಹಕರು ಯಾರು ಬರ್ತಾ ಇಲ್ಲ ಬುಕ್ಕಿಂಗ್ ಇರಲಿ ಯಾರು ಜನಗಳು ಕೂಡ ಇತ್ತು ಸುಳಿತಾ ಇಲ್ಲ ಈಗ ಸರ್ ಈಗ ಈ ಹಿಂದೆ ಹೇಗಿತ್ತು ಸರ್ ವಹಿವಾಟು ಎಷ್ಟು ಈಗ ಗ್ರಾಹಕರಾಗಿರ್ಬೋದು ಅಥವಾ ಕೆಲಸಗಾರರು ಇಲ್ಲ ವ್ಯಾಪಾರಸ್ಥರಿಗೆ ಸಾಕಷ್ಟು ಒಂದು ವಹಿವಾಟು ನಡೀತಿತ್ತು ಮೈಸೂರು ಮಾಡ್ತಾರೆ ಅದೆಷ್ಟು ಲಾಸ್ ಆಗಿರ್ಬೋದು ಅಂತ ಇವತ್ತೊಂದು ಸರ್ಕಾರಕ್ಕೆ ತೆರಿಗೆ ಕೂಡ ಲಾಸ್ ಆಗುತ್ತೆ ಗ್ರಾಹಕರು ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ರು ಭಾಳ ಬಡವ ಅಂದ್ರೂ ಕೂಡ ಒಂದು ನಾವು ಚಿನ್ನ ನಾನು ಖರೀದಿ ಮಾಡೋಕ್ಕೆ ಈ ಸಮಯದಲ್ಲಿ ಬರ್ತಾ ಇದ್ದ ಏನು ನನ್ನ ಮನೆ ಅಕ್ಷಯ ಆಗಲಿ ಚಿನ್ನ ಸೇರಲಿ ಅಂತ ಈ ಸಮಯದಲ್ಲಿ ಏನಾಗಿದೆ ವ್ಯಾಪಾರ ವಹಿವಾಟು ನಿಂತು 20-22 ರೂಪಾಯಿ ಒಂದು ತಿಂಗಳ ಹತ್ರ ಆಗೋಗಿದೆ ಈಗ ಈಗ ಆಲ್ರೆಡಿ ಇದು ಒಳ್ಳೆ ಪ್ರಶಸ್ತ ಕಾಲ ಬೆಳಗ್ಗೆಯಿಂದ ನಾವು 6 ಗಂಟೆಗೆ ತೆಗಿತಾ ಇದ್ವು ಬೆಳಗ್ಗೆ ರಾತ್ರಿ 12 ಗಂಟೆಗೆ ವ್ಯಾಪಾರ ಆಗ್ತಾ ಇತ್ತು ನೀವು ಈಗಾಗಲೇ ನೋಡ್ತಾ ಇದ್ದೀರ ಒಂದು ಅಂಗಡಿ ಕೂಡ ತೆಗೆದಿಲ್ಲ ವ್ಯಾಪಾರ ಅಂತೂ ಇಲ್ಲವೇ ಇಲ್ಲ ಇಂದ ಈ ಪರಿಸ್ಥಿತಿ ಇದೆ ಜನಗಳ ಹತ್ರ ಈಗ ಹಣಕಾಸು ಕೂಡ ಮುಗ್ಗಟ್ಟಿದೆ ಆಹಾರ ಧಾನ್ಯಗಳ ಕಡೆ ಖರೀದಿ ಮಾಡೋ ಕಡೆ ಜನ ಯಾವಾಗಲೂ ಈಗ ವಿಶೇಷ ಗಮನ ಕೊಡ್ತಾರೆ ಚಿನ್ನ ಬೆಳ್ಳಿ ಕಡೆ ಸ್ವಲ್ಪ ಕಡಿಮೆ ಈಗ ಈ ಸಮಯದಲ್ಲಿ ಸರ್ ಈಗ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಬಂದ್ ಕೂಡ ಮಾಡಲಾಗಿದೆ ಈಗ ಆನ್ಲೈನ್ ವ್ಯವಸ್ಥೆ ಕೂಡ ಬೆಂಗಳೂರು ಹಾಗೂ ಇತರೆ ಹಸಿರು ವಲಯಗಳನ್ನು ಮಾಡಿದೆ ಮೈಸೂರು ಮೂಡ್ತಲೇ ಅಂತ ಪ್ರಯತ್ನ ಮಾಡಲಿಲ್ವಂತ ಇಲ್ಲ ಮಾಡಿದ್ದಾರೆ ಕೆಲವು ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಮಾಡಿದ್ದಾರೆ ಸಣ್ಣ ಪುಟ್ಟ ಅಂಗಡಿಗಳು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಆನ್ಲೈನಲ್ಲಿ ಆಮೇಲೆ ಮೈಸೂರಿನ ಗ್ರಾಹಕರು ಆನ್ಲೈನ್ಗೆ ಏನು ಅಚ್ಚು ಮಾಗಬೀಳಲ್ಲ ಅವರೇನು ಬಂದು ಅಂಗಡಿಗೆ ಬಂದು ವ್ಯಾಪಾರ ಮಾಡೋದಕ್ಕೆ ಹೆಚ್ಚು ಪ್ರಶಸ್ತೆ ಕೊಡ್ತಾರೆ ಆನ್ಲೈನ್ ವ್ಯಾಪಾರ ಕಡಿಮೆ ಮೈಸೂರಿನಲ್ಲಿ
ಇದಿಷ್ಟು ಏನು ಇಲ್ಲಿನ ವ್ಯಾಪಾರಸ್ಥರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ದೇಶಾದ್ಯಂತ ಲಾಕ್ಡೌನ್ ಏನಿದೆ, ಲಾಕ್ಡೌನ್ನ ಸಾಕಷ್ಟು ಪರಿಪಾಲನೆಯನ್ನು ಮಾಡ್ತೇವೆ. ಈಗಾಗಲೇ ನಮ್ಮ ಅಂಗಡಿ ಮಾಲೀಕರು ಹಾಗೂ ಅಲ್ಲಿರುವಂತಹ ವರ್ಕರ್ಸ್ಗೂ ಕೂಡ ಈಗಾಗಲೇ ಕೆಲಸವನ್ನು ಮಾಡಬಾರ್ದು ಅಂತ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಹೀಗಾಗಿ ಈ ಬಾರಿ ಅಕ್ಷಯ ತದಿಗೆ ಆ ವಹಿವಾಟು ಸಂಪೂರ್ಣ ಸ್ತಬ್ಧ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಕಿರಣ್ ಕುಮಾರ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಆನ್ ಕನ್ನಡ, ಮೈಸೂರು.